ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 6 ಪೇಜ್ ನಂಬರ್ 172. ನಾವು ಹರಿದುಂಬಿಸುವುದೇನೆಂದರೆ, ಅಂತಹ ಕೆಲವು ಅವಕಾಶಗಳು ಇಲ್ಲದೇ ಹೋದಲ್ಲಿ ಎರಡು ವಿಧವಾದ ಗಂಡಾಂತರಗಳನ್ನು ಎದುರಿಸಬೇಕಾಗುವುದು. ಮೊದಲನೆಯದು, ಈಗ ಕ್ರೈಸ್ತ ರಾಜ್ಯದಲ್ಲಿನ ನಾಮಾಂಕಿತ ಸಭೆಗಳಲ್ಲಿ ಇರುವ ಪರಿಸ್ಥಿತಿಗೆ ಬೀಳುವುದು. ಇದರಲ್ಲಿ ಅವರ ವ್ಯವಸ್ಥಿತ ಕೂಟಗಳ ಮೂಲಕ ಕಿವಿಗಳಿಗೆ ಪ್ರವೇಶ ಮಾರ್ಗವನ್ನು ಕಂಡುಕೊಳ್ಳುವುದು ಅಸಾಧ್ಯವಾದುದರಿಂದ ಇದಕ್ಕೆ ಸಮೀಪಿಸುವ ಎಲ್ಲ ಮಾರ್ಗಗಳಿಗೂ ಜಾಗರೂಕತೆಯಿಂದ ಹತೋಟಿಯಲ್ಲಿಡಲ್ಪಟ್ಟಿವೆ. ಮತ್ತೊಂದು ಗಂಡಾಂತರವೆಂದರೆ, ಒಬ್ಬ ವ್ಯಕ್ತಿಯು ತನ್ನ ಸೂತ್ರದ ಪ್ರಕಾರ ಸತ್ಯವೆಂದು ಕಂಡುಬರುವುದನ್ನು, ಅದು ಎಷ್ಟೇ ತಪ್ಪು ಮತ್ತು ವಿಚಾರಹೀನವಿದ್ದರೂ ಒಂದು ಯುಕ್ತವಾದ ವಿಚಾರಣೆ ಇಲ್ಲದೆ ತೃಪ್ತಿ ಹೊಂದಲಾರ, ಮತ್ತು ಆತನು ನಿರಂತರವಾಗಿ ಆ ಪ್ರಸ್ತಾಪದಲ್ಲಿ ತಲೆ ಹಾಕುವವನಾಗಿರುತ್ತಾನೆ. ಆದರೆ ಅದನ್ನು ಯುಕ್ತವಾದ ರೀತಿಯಲ್ಲಿ ಆಲಿಸಿದಾಗ ಆತನಿಗೆ ತನ್ನ ವಾದದ ತಪ್ಪುಗಳು ಮನದಟ್ಟಾಗದಿದ್ದರೂ, ಈಗಾಗಲೇ ತನ್ನ ಆಲೋಚನೆಯನ್ನು ಆಲಿಸಿ ಅದನ್ನು ತಳ್ಳಿಹಾಕಿದವರ ಮೇಲೆ ಪದೇ ಪದೇ ಹೇರುವ ಔಚಿತ್ಯವನ್ನು ಕಳಕೊಂಡವನಾಗುತ್ತಾನೆ. ನಮ್ಮ ನಾಲ್ಕನೆಯ ಪ್ರಸ್ತಾಪ, ಜ್ಞಾನ ಅಭಿವೃದ್ಧಿಯು ಕೆಲವೊಮ್ಮೆ ಧರ್ಮನಿಷ್ಠೆಯಿಂದ ನಿಂದಾಸ್ಪದವಾಗುತ್ತದೆ. ಇದು ಬಹಳ ವಿಚಿತ್ರಕರವಾಗಿ ಕಂಡುಬರುತ್ತದೆ. ನಮ್ಮ ಯೋಗ್ಯತೆಯು ಬಹಳ ಸ್ವಲ್ಪವಾಗಿದ್ದು, ಧಾರ್ಮಿಕ ಸಂಗತಿಗಳಿಗೆ ನಮ್ಮ ಸಮಯವು ಮಿತಿಯುಳ್ಳದ್ದಾಗಿದೆ ಎಂದು ನಮಗೆ ತೋರಿಬರುತ್ತದೆ. ನಮ್ಮ ಗಮನವನ್ನು ಒಂದು ದೆಸೆಯಲ್ಲಿ ಚೈತನ್ಯಪೂರ್ವಕವಾಗಿ ಹರಿಸಿದರೆ ಇತರ ಕಡೆಗಳಲ್ಲಿ ಅದು ಖುದ್ದವಾಗಿ ಕಂಡುಬರುತ್ತದೆ. ಒಬ್ಬ ಕ್ರೈಸ್ತಾನುಯಾಯಿಯು ಎಲ್ಲ ತಲೆಯಾಗಿದ್ದು ಹೃದಯಹೀನನಲ್ಲ. ಸ್ವಾಸ್ಥ್ಯವಾದ ಮನಸ್ಸೆಂಬ ಚೈತನ್ಯವು ನಮ್ಮನ್ನು ಸಂಪೂರ್ಣವಾದ ಗುಣಲಕ್ಷಣಗಳಿಂದ ಸುತ್ತುವರೆದು ಎಲ್ಲ ಸಫಲತೆಗಳನ್ನು, ಕೃಪೆಯನ್ನು ವೃದ್ಧಿಗೊಳಿಸುವಂತೆ ಮಾಡುತ್ತದೆ. ನಮ್ಮ ದಿನಗಳ ಒಲವು ಎಲ್ಲ ವಿಷಯಗಳಲ್ಲಿಯೂ ವಿರುದ್ಧ ದಿಕ್ಕಿನತ್ತ, ಅಂದರೆ ಪ್ರಾವೀಣ್ಯತೆ ಹೊಂದುತ್ತಾ ಸಾಗಿದೆ. ಒಬ್ಬ ಕೆಲಸಗಾರನು ಒಂದು ಭಾಗವನ್ನು ಮಾಡಿದರೆ ಮತ್ತೊಂದು ಭಾಗವನ್ನು ಮಾಡುತ್ತಾನೆ. ಆದುದರಿಂದ ಹಿಂದಿನವರಂತೆ ಈಗ ಕೆಲಸಗಾರರಿಗೆ ವ್ಯಾಪಾರದ ಎಲ್ಲ ಸಂಗತಿಗಳು ತಿಳಿದಿರುವುದಿಲ್ಲ. ನೂತನ ಸೃಷ್ಟಿಗಳು ಇಂತಹ ಧೋರಣೆಯನ್ನು ಪ್ರತಿಭಟಿಸಬೇಕು ಮತ್ತು ತನ್ನ ಪಾದಗಳಿಗೆ ನೇರವಾದ ಪಥವು ಮಾಡಿಕೊಳ್ಳಬೇಕು. ಇಲ್ಲವಾದಲ್ಲಿ ಕೃಪೆಯ ಒಂದು ಸಂಗತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವ ಸಮಯದಲ್ಲಿ ಆತನು ದೈವತತ್ವವಾದ ಮತ್ತೊಂದು ಶಕ್ತಿ ಅಥವಾ ಸವಲತ್ತಿನ ಸರಿಯಾದ ಪ್ರಯೋಗದ ಕೊರತೆ ಉಳ್ಳವನಾಗುತ್ತಾನೆ. ಧರ್ಮನಿಷ್ಠೆಯ ಗುಣಲಕ್ಷಣಗಳು ಎಲ್ಲ ಮಾನವ ಜೀವಿಗಳಲ್ಲಿಯೂ ಹೆಚ್ಚು ಅಥವಾ ಕಡಿಮೆಯಾದ ಬೆಳವಣಿಗೆಯಲ್ಲಿ ಕಂಡುಬರುತ್ತದೆ. ಈ ಮಾನಸಿಕ ಲಕ್ಷಣವನ್ನು ಶ್ರದ್ಧೆ ಅಥವಾ ಆಧ್ಯಾತ್ಮಿಕತೆ ಎಂದು ಕರೆಯುತ್ತಾರೆ. ಇವರುಗಳು ಆತ್ಮಸಾಕ್ಷಿ, ನಿರೀಕ್ಷೆ ಮುಂತಾದವುಗಳನ್ನು ದಾಟಿ ಮತಧರ್ಮದ ಮಾಧ್ಯಮವನ್ನು ತಮ್ಮ ಸಹಾಯಕ್ಕೆ ಬರಮಾಡಿಕೊಳ್ಳುತ್ತಾರೆ. ಇವುಗಳನ್ನು ನಿರ್ಲಕ್ಷಿಸಿದರೆ ಉಂಟಾಗುವ ಫಲವೆಂದರೆ ಸತ್ಯದ ಪ್ರೀತಿಲಿನ ಆಸಕ್ತಿಯು ಅವನತಿ ಹೊಂದುತ್ತದೆ. ಈ ಕಾರಣ ನಮ್ಮ ಹೃದಯಗಳು ದೇವರ ಕಡೆಗೆ ಆತನ ಪ್ರೀತಿಯ ಬಗ್ಗೆ ಹೆಚ್ಚಿನ ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ಮತ್ತು ಆತನನ್ನು ತೃಪ್ತಿಗೊಳಿಸುವಲ್ಲಿ, ಗೌರವಿಸಲಿ ಮತ್ತು ಸೇವಿಸುವುದರಲ್ಲಿ ಹೆಚ್ಚಿನ ಆಸಕ್ತಿಯಲ್ಲಿ ಸಾಗುವುದರ ಬದಲು ನಾವು ಕೆಳಮಟ್ಟದ ಮಧ್ಯಮ ಮೇಲಿನ ಮಾಧ್ಯಮಗಳ ಸ್ಥಾನವನ್ನು ತೆಗೆದುಕೊಂಡು ಹೆಚ್ಚಾದ ವಾಗ್ವಾದಗಳಿಗೆ ಒಳಗಾಗುವುದನ್ನು ಕಾಣುತ್ತೇವೆ. ತನಿಖೆಗಳು ಮಾನಸಿಕ ತತ್ವಶಾಸ್ತ್ರದ ಬೆಳಕಿನಲ್ಲಿ ಬರುತ್ತವೆ ಮತ್ತು ಇದರೊಳಗೆ ಹೋರಾಟದ ಸ್ವಭಾವದ ಮತ್ತು ನಾಶಗೊಳಿಸುವಿಕೆ, ಮಹತ್ವಾಕಾಂಕ್ಷೆ ಮತ್ತು ಒಣ ಹೆಮ್ಮೆ ಇವುಗಳು ಸೇರಿಕೊಳ್ಳುತ್ತವೆ. ಆದ್ದರಿಂದ ನೂತನ ಸೃಷ್ಟಿಗಳು ಉಪಾಸನ ಆರಾಧನೆಗಳು, ಪ್ರಾರ್ಥನೆಗಳು ಮತ್ತು ಎಲ್ಲ ಕೂಟಗಳ ಭಾಗವಾಗಿ ಸ್ತೋತ್ರಾರ್ಪಣೆ ಇವುಗಳಲ್ಲಿ ಮಾತ್ರವೇ ಕೂಡಿ ಬರುವುದಲ್ಲದೆ, ಅವರಿಗೆ ವಾರಕ್ಕೊಮ್ಮೆ ಆದರೂ ಉಪಹಾಸ ರೀತಿಯ ವಿಶೇಷ ಕೂಟಗಳ ಅಗತ್ಯವಿದೆ ಎಂದು ನಾವು ನಂಬುತ್ತೇವೆ. ಇದರಲ್ಲಿ ಅವರು ಕೂಡಿ ಬರುವಾಗ ಅವರಿಗೆ ಕ್ರಿಸ್ತಿಯ ಅನುಭವಗಳ ಬಗ್ಗೆ ಸಾಕ್ಷಿಯನ್ನು ನೀಡುವ ಅವಕಾಶಗಳನ್ನು ಒದಗಿಸಬೇಕು. ಆದರೆ ಇಂತಹ ಸಾಕ್ಷಿಗಳಿಗೆ 1 ರಿಂದ 20 ವರ್ಷಗಳ ಅಥವಾ ಅದಕ್ಕೂ ಹಿಂದೆ ಹೋಗಿ ಕ್ರಿಸ್ತರೆಡೆಗೆ ತಿರುಗಿಕೊಂಡು ತಮ್ಮ ಪ್ರಥಮ ಅನುಭವ ಇತ್ಯಾದಿಗಳ ಬಗ್ಗೆ ಮಾತ್ರವೇ ಹೇಳದೆ ಇತ್ತೀಚಿನವರೆಗಿನ ಅನುಭವ ಸಾಕ್ಷಿ ಮುಖ್ಯವಾಗಿ ತಮ್ಮ ಹಿಂದಿನ ಮಾನಸಿಕ ಪರಿಸ್ಥಿತಿಗೆ ಕಳೆದ ಕೂಟದಿಂದ ಇಂದಿನವರೆಗೆ 8 ದಿನಗಳಲ್ಲಿ ಆದ ವಿಶೇಷ ಅನುಭವಗಳು ಅವುಗಳನ್ನು ಒಳಗೊಂಡಿರಬೇಕು. ಇಂತಹ ಇತ್ತೀಚಿನವರೆಗಿನ ಸಾಕ್ಷಿಗಳು ಕೇಳುವವರಿಗೆ ಸಹಾಯವಾಗುತ್ತದೆ. ಕೆಲವೊಮ್ಮೆ ಅನುಕೂಲಕರ ಅನುಭವವನ್ನು ಅಭ್ಯಾಸ ಮಾಡುವುದರಿಂದ ಪ್ರೋತ್ಸಾಹ ದೊರೆಯುತ್ತದೆ. ಕೆಲವೊಮ್ಮೆ ಶೋಧನೆ, ಸಂಕಟ, ಕಳವಳಗಳನ್ನು
ಹೇಳಿಕೊಳ್ಳುವುದರಿಂದ ಸಮಾಧಾನ ದೊರೆಯುತ್ತದೆ. ಯಾಕೆಂದರೆ ಈ ರೀತಿ ಮಾಡುವುದರಿಂದ ಪರೀಕ್ಷಾ ಅನುಭವ ಮತ್ತು ಅಸಫಲತೆಯನ್ನು ಕಂಡವರು ತಾವು ಮಾತ್ರವೇ ಅಲ್ಲ ಎಂಬ ಗ್ರಹಿಕೆ ಉಂಟಾಗುತ್ತದೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.